ರಾಮ್ಕುಮಾರ್ ಅವರೇ, ಕಳೆದ ಸಂಚಿಕೆಯಲ್ಲಿ ಮುಕ್ಕಾಮಲ ಅವರ ವಿಚಾರವನ್ನು ಹೇಳಿದ್ರಿ, ಆದರೆ ಮಿಕ್ಕಿಲಿನೇನಿ ಅವರ ವಿಚಾರ ಹೇಳೋದಕ್ಕೆ ಸಮಯಾವಕಾಶ ಆಗಲಿಲ್ಲ. ಜೊತೆಗೆ ವಿಠಲಾಚಾರ್ಯ ಅವರ ಜೊತೆಗಿನ ಒಡನಾಟ, ಆ ಇಬ್ಬರು ವ್ಯಕ್ತಿಗಳ ಒಡನಾಟವನ್ನು ಇವತ್ತು ಹೇಳಿ. ಮಿಕ್ಕಿಲಿನೇನಿ ರಾಧಾಕೃಷ್ಣಮೂರ್ತಿ ಅಂತ, ವಾಸ್ತವವಾಗಿ ಅವರು ಪಶುವೈದ್ಯರು, ಡಿಪ್ಲೊಮಾ ಮಾಡಿದರು, ರಂಗಭೂಮಿಯಲ್ಲಿ ಅನುಭವ ಇತ್ತು, ಚಿತ್ರರಂಗಕ್ಕೆ ಬಂದರು. ಅವರು ಮೊದಲು ನಟಿಸಿದ ಚಿತ್ರ ದೀಕ್ಷಾ ಅಂತ, ಅಂದರೆ ಒಳ್ಳೆ ಅಜಾನುಭವ ವ್ಯಕ್ತಿತ್ವ, ಪೋಷಕ ಪಾತ್ರಕ್ಕೆ, ಖಳನಾಯಕ ಪಾತ್ರಕ್ಕೆ ಸರಿ ತೂಗುವಂಥ ವ್ಯಕ್ತಿ. ಹೌದು, ಅವರು ವಾಸ್ತವವಾಗಿ ಹುಟ್ಟಿದ 1914. ಅವರು 2011 ತಮ್ಮ 97 ವಯಸ್ಸಿನಲ್ಲಿ ತೀರೋದು. ರಾಜ್ಕುಮಾರ್ ಜೊತೆ ಒಡನಾಟ ಅವ್ರಿಗಿತ್ತು. ಹೇಗೆ ಗೊತ್ತಿತ್ತು ಅಂದರೆ, ನಾನು ಅವರು ರಾಜ್ಕುಮಾರ್ ಜೊತೆ ಮಿಕ್ಕಿನ ಇದು ನಮ್ಮ ದೇವರಿಗಿದ್ದ ಮನೆಯ ಸಿನಿಮಾದಲ್ಲಿ ಮಾಡಿದರು, ಆಮೇಲೆ ವಾಲ್ಮೀಕಿ ಸಿನಿಮಾದಲ್ಲಿ ಮಾಡಿದರು. ನಾನು ಹೇಳಿದ್ನಲ್ಲ ಹೋಟ್ಲಲ್ಲಿ ಸಿಕ್ಕೋದ್ರಿಂದ ನಾನು ಮಿಕ್ಕಿನಲ್ಲಿ ರಾಧಾಕೃಷ್ಣಮೂರ್ತಿ ಅವ್ರ ರೂಮ್ಗೆ ಹೋದೆ. ಅವ್ರು, ಬಾಪ ನಾನು ತಯಾರಾಗಿದ್ದೀನಿ ಬಾ, ನಾನು ಏನು ಹೇಳಬೇಕು ಅಂತ ನೆನಪು ಮಾಡ್ಕೊಂಡಿದ್ದೀನಿ, ಹೇಳ್ತೀನಿ ಬಾ. ಮೊದಲನೇದಾಗಿ ಹೇಳ್ತೀನಿ, ಒಡನಾಟ ಕೇಳ್ತೀಯ, ಒಡನಾಟ ಇಲ್ಲ, ಆದರೆ ಅವ್ರ ಬಗ್ಗೆ ಮೆಚ್ಚುಗೆ ಇದೆ. ಅವ್ರು ಒಳ್ಳೆ ಕಲಾವಿದ, ಒಳ್ಳೆ ಗಾಯಕ, ನನಗೆ ಗೊತ್ತಿದೆ ಒಳ್ಳೆ ಗಾಯಕ. ಹೇಗೆ ಗೊತ್ತಿದೆ ಅಂದರೆ, ಅವರು ಚಿತ್ರೀಕರಣ ಬಿಡುವಿನ ಸಮಯದಲ್ಲಿ ಆಗಾಗ ಹಾಡುಗಳನ್ನ ಗುಣಗ್ತಾಯಿದ್ರು. ಆಯಿತಾ, ಇನ್ನು ಅಭಿನಯದ ಬಗ್ಗೆ ಹೇಳಿದ್ರೆ, ವಾಲ್ಮೀಕಿ ಸಿನಿಮಾ ನಾವಿಬ್ಬರು ಮಾಡಿದ್ವಿ, ಅದರಲ್ಲಿ ನನಗೂ ಅವ್ರಿಗೊಂದು 2-3 ದೃಶ್ಯ ಕೂಡ ಇತ್ತು. ಯಾವ ಪಾತ್ರ ಮಾಡಿದರು ಅವರು? ಲೀಲಾವತಿ ತಂದೆ ಪಾತ್ರ. ಅವರು ಅವಳು ಕಲ್ಯಾಣಿ ಅಂತ ಅವ್ರ ಹೆಸರು, ಅವ್ರನ್ನ ಕಾಪಾಡಿ ತಂದಿದ್ದಾರೆ ಅಂತ ಕಲ್ಯಾಣಿ ಸುಳ್ಳಲ್ಲಿ ಇರ್ತಾಳೆ. ಹೌದು, ಅವರು ದರೋಡೆ ಮಾಡಿ 7 ಆಭರಣ ಕದ್ದಿರ್ತಾರೆ. ಅವರು ಮೋಹಿತಳಾಗಿ ಇವ್ರು ನನ್ನ ಕಾಪಾಡು ಅಂದರೆ ಕರ್ಕೊಂಬಂದಿರ್ತಾಳೆ. ಆಗ ಅಲ್ಲೇ ಇದ್ದವನು ಇನ್ನೊಬ್ಬ, ಅವರು ತೆಲುಗು ನಟರು, ಎ ವಿ ಸುಬ್ರಾವ್ ಅಂತ. ಅವ್ರು ಹೇಳ್ತಾರೆ, ಇವನು ಕಳ್ಳ, ಇವನೇ ನಿಮ್ಮ ಮಗಳನ್ನ ದೋಚಿದ್ದು ಅಂತ ಹೇಳಿದಾಗ ಇವರು ಅವರಿಗೆ ಮರಣದಂಡನೆ ಶಿಕ್ಷೆ ಕೊಡ್ತಾರೆ. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗಿ ಸೀನು. ಆಮೇಲೆ ಕಲ್ಯಾಣಿ ಮತಿ ಬ್ರಾಹ್ಮಣಿ ಆದಾಗ ಮತ್ತೆ ಬಂದು ಬೇಡ್ಕೊಳ್ತಾರೆ, ನಾನು ರಾಜ್ಯ ಕೊಡ್ತೀನಿ, ನನ್ನ ಮಗಳನ್ನ ಕಾಪಾಡಂತ. ಅವ್ರು ಹೇಳೋರು ಮಿಕ್ಕಿಲಿನಲ್ಲಿ, ಒಂದು ವಿಷಯ ಹೇಳ್ತೀನಪ್ಪ, ನಂಗೆ ಮುಖಸ್ಥಿತಿ ಗೊತ್ತಿಲ್ಲ, ರಾಜ್ಕುಮಾರ್ ಬಗ್ಗೆ ನೀನು ರಾಜ್ಕುಮಾರ್ ಬಗ್ಗೆ ಕೇಳ್ತಾ ಇದ್ದೀನಿ ಅಂತ. ರಾಜ್ಕುಮಾರ್ ಬಗ್ಗೆ ಯಾರೇ ಕೇಳಿದ್ರು ನಾನು ಎರಡೇ ಮಾತಾಡೋದು. ಮೊದಲನೇದಾಗಿ ತುಂಬ ಸರಳ ವ್ಯಕ್ತಿ, ನಿಜವಾಗ ಅವ್ರು ನೋಡಿದಾಗ ಇವನು ನಟ ಅಂತಲೇ ಅನಿಸೋದು ನನಗೆ. ಎಲ್ಲ ಪರಿಚಯ ಮಾಡಿಕೊಟ್ರೆ ಮಾತ್ರ ಒಬ್ಬ ನಾಯಕ ನಟ ಅನಿಸುತ್ತೆ, ಅಷ್ಟು ಸರಳ ವ್ಯಕ್ತಿ. ಮತ್ತು ತುಂಬ ಸಂಭಾವಿತ, ಮಾತಾಡೋದು ತುಂಬ ಗೌರವ ಇಟ್ಟು ಮಾತಾಡ್ತಾರೆ, ನೋಯಿಸೋದಿಲ್ಲ. ಆಮೇಲೆ ಯಾರನ್ನೇ ಭೇಟಿ ಮಾಡಿದ್ರೆ ಮನುಷ್ಯ ಮುಂಚೆ ಅವ್ರ ಬಗ್ಗೆ ತಿಳ್ಕೊಂಬಂದಿರ್ತಾರೆ, ಈ ಸುಮ್ಮನೆ ಏಕಾಕಿ ಬರೋಲ್ಲ, ಬಂದು ಅವ್ರ ಬಗ್ಗೆ ಏನೋ ಒಳ್ಳೆ ವಿಷಯ ಸಂಗ್ರಹಿಸ್ಕೊಂಡು ಬಂದು ಮಾತಾಡ್ತಾರೆ. ಇವಾಗ ನನ್ನ ಬಗ್ಗೆನೂ ಅಷ್ಟೇ, ನಾನು ಎಷ್ಟೋ ತೆಲುಗು ಸಿನಿಮಾಗಳು ನೋಡಿ ಆ ಸಿನಿಮಾದಲ್ಲಿ ಚೆನ್ನಾಗಿತ್ತು ಈ ಥರ ಹೇಳ್ಕೊಂಬರ್ತಾರೆ. ಆಗ ನಮ್ಗೆ ಅವ್ರ ಬಗ್ಗೆ ಖುಷಿಯಾಗುತ್ತೆ, ನೋಡಿ ನಮ್ಮ ಬಗ್ಗೆ ಇವನು ಇಷ್ಟೊಂದು ವಿಷಯ ತಿಳ್ಕೊಂಡಿದ್ದಾನೆ, ನಾವು ಈ ಪ್ರಯತ್ನ ಮಾಡಲ್ವಲ್ಲ ಅಂತ ನಮ್ಗೆ ಅನಿಸೋದು ಉಂಟು. ನಾವು ಬರೀ ನಮ್ಮ ಚಿತ್ರರಂಗದವ್ರ ಬಗ್ಗೆ ಯೋಚನೆ ಮಾಡ್ತೀವಿ, ಬೇರೆ ಚಿತ್ರರಂಗ ನಾವು ಗಮನಿಸಲ್ಲ, ಅದು ಇವ್ರ ಹಂಗಲ್ಲ, ಎಲ್ಲ ಚಿತ್ರರಂಗನೂ ಗಮನಿಸ್ತಾರೆ. ನನಗೆ ಅವ್ರ ಬಗ್ಗೆ ಪ್ರತಿಭೆ ನಿಜವಾಗ ಗೊತ್ತಾಗಿದ್ದು ದೇವರಿಗಿದ್ದ ಮಾಡೋದ್ರಲ್ಲಿ, ಯಾಕಂದರೆ ಮಿಕ್ಕಿಲಿನೇನಿಯವರಿಗೆ ನಟಪ್ರಪೂರ್ಣ ಅಂತ ಬಿರುತ್ತಿರುತ್ತೆ. ಅಲ್ಲಿ ಯಾವ ಪಾತ್ರ ಮಾಡಿದ್ದಾರೆ ಅವರು? ಯಮನ್ ಪಾತ್ರ. ಈ ಈಶ್ವರನ ವರ ತಗೊಂಡು, ಹೌದು, ಅಷ್ಟ ದಿಕ್ಪಾಲಕರಿಗೆ ಒಂದು ರೀತಿ ಎಲ್ಲ ಬುದ್ಧಿವಾದ ಹೇಳ್ತಾರಲ್ಲ, ಯಮನ ಪಾತ್ರ ಮಿಕ್ಕಿಲಿನೇ ನೋಡಿ ನೀವು. ಆದರೆ ಅವ್ರು ಸಿನಿಮಾ ನೋಡಿದ್ದೀನಿ ಬೇಕಾದ್ರೆ ಸರಿ, ಆದರೆ ಅವ್ರದ್ದು ಯಾವ ಪಾತ್ರ ಅಂತ ಮಿಕ್ಕಿಲಿನೇ ಇವತ್ತು ಮತ್ತೊಂದು ಸರಿ ಯಮನ ಪಾತ್ರ ಅವರು ಹೇಳೋರು ಎಷ್ಟು ಚೆನ್ನಾಗಿ ತಯಾರು ಮಾಡ್ಕೊಂಡು, ಇಷ್ಟು ಉದ್ದದ ಡೈಲಾಗ್ಗಳು. ಹೌದು, ಎಲ್ಲರೂ ವಾಸ್ತವರು ಹೇಳಿದ್ರು, ಒಂದು ಒಟ್ಟೊಟ್ಟಿಗೆ ಮಾಡೋರು ಅಂದ್ರೆ ಚಿತ್ರೀಕರಣ, ಯಾಕಂದ್ರೆ ಮತ್ತೆ ಅಜ್ಜನ ಕರ್ಕೊಂಡ್ಬರ್ಬೇಕು, ಮೇಕಪ್ ಹಾಕ್ಬೇಕು, ಅಜ್ಜನ ಒಟ್ಟಿಗೆ ನಿಲ್ಲಿಸ್ಬೇಕಲ್ಲ. ಇವ್ರ ಪಾತ್ರ ಮುಗಿದ ತಕ್ಷಣ ಇವ್ರು ಕಳ್ಸಂಗಿಲ್ಲ, ಆ ಬುದ್ಧಿಯೊಳಗೆ ಎಲ್ಲ ಸಾಲ ನಿಂತಿರ್ತಾರೆ. ಹಾಗಾಗಿ ಒಟ್ಟೊಟ್ಟಿಗೆ ಮುಗಿಸೋರಂತೆ ಎಷ್ಟು ದೊಡ್ಡ ದೊಡ್ಡ ಉದ್ದದ ಸಂಭಾಷಣೆ ಕಂಠಪಾಠ ಮಾಡ್ಕೊಂಬರೋರು, ಒಂದು 2 ಟೇಕ್ ತಗೊಳ್ಳೋರು, ಚೆನ್ನಾಗಿ ಬಂದಿರು ಮತ್ತೆ ಮಾಡೋರು, ಒಂದೊಂದ್ಸಲ ನಮ್ಮದು ತಪ್ಪಾದಾಗ ಅವರು ಬೇಜಾರು ಮಾಡ್ಕೊಳ್ತಾರಲ್ಲ, ಮತ್ತೆ ರೀಟೇಕ್ ಮಾಡೋರು. ಆಯ್ತಾ, ಅವ್ರು ಕೇಳೋರಂತೆ, ಅಷ್ಟು ಜನಕ್ಕೂ ಕೇಳೋರಂತೆ, ಮಿಕ್ಕಿರೋರು ಸಹ ನಟರು. ಯಾರಾದರೂ ತಪ್ಪು ಮಾಡಿದ ದಯವಿಟ್ಟು ನನಗೆ ಹೇಳಿ, ನಿರ್ದೇಶಕರು ಹೇಳಲ್ಲ ಅಂತ. ಮಿಕ್ಕಿಲಿನೇನವ್ರು ಕೇಳಿದ್ರು, ನೀವೇನೋ ಹೇಳಿದ್ರು, ಎಲ್ಲಪ್ಪ ಹೇಳೋದು, ಅದ್ಭುತವಾಗಿ ಮಾಡ್ತಾನೆ ಮನುಷ್ಯ. ಇದು ನಂಗೆ ತುಂಬ ಖುಷಿ ಆಗ್ತಾಯಿತ್ತು ಅವ್ನ ಜೊತೆ ಮಾಡುವಾಗ. ಅವ್ರು ಹೇಳೋದು, ಏನು ಅದ್ಭುತವಾಗಿ ಮಾಡ್ತೀರಾ ಮಿಕ್ಕಿಲಿನೇನವ್ರು, ನೀವು ನಿಜವಾಗ ತೆಲುಗು ಚಿತ್ರರಂಗ ಭಾಳ ಶ್ರೀಮಂತವಾಗಿ ಎಷ್ಟು ಜನ ಕಲಾವಿದರು ಇದ್ದೀರಾ. ಇಲ್ಲ, ಚೆನ್ನಾಗಿರಲಿಲ್ಲ ಸರ್, ಕಡಿಮೆ ಇತ್ತು ಅಲ್ಲಿ ತುಂಬ ಜನ. ಹಾಗಾಗಿ ಅಲ್ಲಿ ಅವ್ರನ್ನ ಇಲ್ಲಿ ಕರ್ಕೊಂಬರ್ತಾ ಇದ್ದರು. ಆಮೇಲೆ ನಿರ್ಮಾಪಕರು ಅವರ ತೆಲುಗಿನವ್ರೆ, 2 ಭಾಷೆಲಿ ತಯಾರಿಸೋದು, ಅವಾಗ ಅವ್ರಿಗೆ ಉಳಿತಾಯ ಆಗೋದು. ಉಳಿತಾಯ ಆಗೋದು ಎಷ್ಟೋ ಸಂದರ್ಭದಲ್ಲಿ ಅವ್ರು ಹೇಳೋರು, ಒಟ್ಟೊಟ್ಟಿಗೆ ಕಲಾವಿದನ ಹಾಕೊಂಡಾಗ ನೀವು ಗಮನಿಸಿರಲ್ಲ, ನಾವು ತೆಲುಗು ಡೈಲಾಗ್ ಹೇಳ್ಬಿಟ್ಟಿರ್ತೀವಿ, ಆಮೇಲೆ ಕನ್ನಡ ಡೈಲಾಗ್ ಬರುತ್ತೆ, ನಿಮ್ಗೆ ಗಮನಿಸಿರಲ್ಲ. ಒಬ್ಬೊಬ್ಬರೇ ಇದ್ದಾಗ ಒಂದೇ ಸಿನಿಮಾಗೆ 2 ಶೂಟ್ ತೆಗೆದುಬಿಟ್ಟು ಭಾಷೆ ಮಾತ್ರ ಡಬ್ ಮಾಡಿಸ್ತಾ ಇದ್ರು, ನಿಮ್ಗೆ ಗೊತ್ತಾಗಲ್ಲ ಅಷ್ಟೇ, ನಮ್ಮ ತುಟಿ ಚಲನೆ ವ್ಯತ್ಯಾಸ ಆಗುತ್ತೆ ಆ ಥರ ಹೇಳೋರು.
ಆಮೇಲೆ ಹೇಳಿದೆ ಈ ಥರ, ನೀವು ಮತ್ತೆ ರಾಜ್ಕುಮಾರ್ ಬಗ್ಗೆ ಇನ್ನೇನು ಹೇಳ್ತೀರಾ ಅಂದರೆ, ಇಲ್ಲಪ್ಪ ನಾನು ಅವ್ರ ಬಗ್ಗೆ ಅಷ್ಟಾಗಿ ನಂಗೆ ಗೊತ್ತಿಲ್ಲ, ಸಿನಿಮಾಗಳು ನೋಡಿಲ್ಲ, ಶೂಟಿಂಗ್ ಟೈಮ್ನಲ್ಲಿ ನೋಡಿದ್ದೀನಿ. ಆದರೆ ಶೂಟಿಂಗ್ ಟೈಮ್ನಲ್ಲಿ ಅವರು ಈ ಥರ ಹೇಳೋರು, ಶೂಟಿಂಗ್ ಟೈಮ್ನಲ್ಲಿ ಒಂದು ಸೀನ್ ಫುಲ್ ಶೂಟ್ ಆಗ್ತಾ ಇರಲಿಲ್ಲ, ಮಧ್ಯ ಮಧ್ಯೆ ಕಟ್ಟಾಗೋದು, ನಮಗೆ ಕತೆ ಗೊತ್ತಿರ್ತಾರಲ್ಲ, ಕಂಟಿನ್ಯೂಟಿ ಗೊತ್ತಿರಲಿಲ್ಲ. ಆಮೇಲೆ ನೇರ ಡಬ್ಬಿಂಗ್ ಇತ್ತು ಅವಾಗ, ಆ ಕಾಲದಲ್ಲಿ ನೇರ ಡಬ್ಬಿಂಗ್ ಇತ್ತು, ಸಂಭಾಷಣೆಯಿಂದ ನಾವು ಕತೆಗಳು ತಿಳ್ಕೊಳ್ತಾ ಇದ್ವಪ್ಪ. ಅಂದರೆ ಒಂದು ಹೇಳ್ತೀನಿ, ತುಂಬ ಒಳ್ಳೆಯ ನಟ. ಹಾಗೆ ಹೊಸದಾಗ ಅವರು ಇನ್ನೊಂದು ಹೇಳೋರು, ರಾಜ್ಕುಮಾರ್ ಬಗ್ಗೆ ಹೇಳುವಾಗ ಅವನು ಯಾವ ಪಾತ್ರಕ್ಕಾದರೂ ಮನುಷ್ಯ ಒಪ್ತಾ ಇದ್ದ. ಯಾಕಂದ್ರೆ ತೆಲುಗಿನಲ್ಲಿ ದೇವ್ರಿಗೀರ್ಮಾನ ಮಾಡಿದಾಗ ಕಾಂತಾರಾವು ಯಮಾಯವ್ರಿಗೆಲ್ಲ ತಗೊಳ್ಳುವಾಗ ಯಾಕೆ ಒಂದು ಜೋಶ್ ಇರಲಿಲ್ಲ ಅಂತ ಅವ್ರಿಗೆ, ಇವ್ರಿಗೆ ಸ್ಫೂರ್ತಿ ಬರ್ತಾ ಇಲ್ಲ ಅಂತ, ಏನು ಸರಿಯಾಗಿ ನನ್ನ ಬೈತಾ ಇಲ್ಲ ಅವನು, ಬೈದತ್ತ ನಾನು ಆ್ಯಕ್ಟಿಂಗ್ ಮಾಡೋಕ್ಕೆ. ಹಾಂ ಸರ್, ಜೋಶ್ ಇರಲಿಲ್ಲ ರಾಜ್ಕುಮಾರ್ ಏನು. ಆಮೇಲೆ ಶೂಟಿಂಗ್ ಮುಗಿದ್ರೆ ಕ್ಷಮಿಸಿ ಮಕ್ಕಳ ನಿಮ್ಮನ್ನ ತುಂಬ ಬೈದ್ಬಿಟ್ಟೆ ಅನ್ನೋರು, ಬಾಯಿ ಬಂದಂಗೆ ಬೈತಾರಲ್ಲ, ಏನಯ್ಯಾ ಏನು ಕೆಲಸ ಮಾಡ್ತಾ ಇದ್ದೀವಿ, ಬೈದ್ಬಿಟ್ರು. ಆಮೇಲೆ ಶೂಟಿಂಗ್ ಬಂದ್ಮೇಲೆ ಕ್ಷಮಿಸಿ ನಿಮ್ಮನ್ನ ಏಕೆ ಒಂದ್ಸಲ ಬೈದ್ಬಿಟ್ಟೆ, ನೀವು ಬೈದಿದ್ದು ನನಗಲ್ಲ ಯಮನಿಗೆ ಅಂತ ಅಂತ ಹೇಳೋರು. ಈ ರೀತಿ ಮಿಕ್ಕಿಲ್ನ ಹೇಳುವಾಗ ಅಲ್ಲೇ ಪಕ್ಕದಲ್ಲಿ ಧೂಳಿ, ಅದೊಂದು ಎರಡು ನಿಮಿಷ ಧೂಳಿಪಾಳ ಆಯಿತು. ಧೂಳಿಪಾಳ ಸೀತಾರಾಮ ಶಾಸ್ತ್ರಿ ಅಂತ ಅವರು ಹೊಸದಾಗಿ ಅವರು ನಮ್ಮ ಶಿವರಾತ್ರಿ ಮಾತ್ನೆ ಸಿನಿಮಾದಲ್ಲಿ ರಾಜ್ಕುಮಾರ್ ಜೊತೆ ಒಂದು ಪಾತ್ರ ಮಾಡಿದ್ದಾರೆ, ವಿಲನ್ ಪಾತ್ರ ಅಂದರೆ ಸೇನಾಧಿಪತಿ ಮಗ, ಅವ್ರನ್ನ ಕೆಟ್ಟದಾರಿಗೆ ಎಳೆಯೋ ಪಾತ್ರ. ಅವ್ರನ್ನ ನಾವು ಕೇಳಿದೆ, ಅವ್ರು ಹೇಳಿದ್ರು ಒಂದೇ ಒಂದು ಸಿನಿಮಾಪ್ಪ ಮಾಡಿರೋದು, ಹೆಚ್ಚಿಗೆ ಸಿನಿಮಾ ಮಾಡಿಲ್ಲ, ಆ ಒಂದು ಸಿನಿಮಾ ಧರ್ಮವ ಮಾತ್ರ ಹೇಳ್ತೀನಪ್ಪ, ನಾನು ಸುಳ್ಳು ಹೇಳಲ್ಲ, ಒಡನಾಟದ ಬಗ್ಗೆ ಸುಳ್ಳು ಹೇಳಲ್ಲ. ಆ ಸಿನಿಮಾದಲ್ಲಿ ಮಾತ್ರ ನಂಗೆ ತುಂಬ ಇಷ್ಟ ಆಯ್ತಪ್ಪ, ತುಂಬ ತುಂಬ ಸೀನ್ ಇತ್ತು, ಇಬ್ಬರಿಗೆ ಒಟ್ಟೊಟ್ಟಿಗೆ ಮಾಡ್ತಾ ಇದ್ವಿ. ಆವಾಗ ಅವ್ರು ಹೇಳೋರು, ನೋಡಿ ನಮ್ಮ ಕನ್ನಡದಲ್ಲಿ ಉದಯ ಕುಮಾರ್ ಅಂತ ಇದ್ದಾರೆ, ಆ ಪಾತ್ರಕ್ಕೆ ಇವ್ರು ಅವ್ರು ಆಯ್ಕೆ ಆಗ್ಬೋದಾಗಿತ್ತು, ಆದರೆ ನೋಡಿ ಈ ಪಾತ್ರ ನಿಮ್ಮ ಹೆಸರು ಬರೆದಿದೆ, ನೀವು ಮಾಡ್ತಾ ಇದ್ದೀರಾ ಅಂದರೆ ಅವರು ನನ್ನ ಪಾತ್ರ ಕೊಟ್ಟು ಬೇಜಾರಿಲ್ಲ, ಯಾವ್ಯಾವ ಪಾತ್ರ ಯಾರ್ಯಾರು ಎಲ್ಲಿ ಕರ್ಕೊಂಬರ್ತೀನಿ ನೋಡಿ, ಇಲ್ಲ ನಿಮ್ಮ ಪರಿಚಯ ನಂಗೆ ಆಗ್ತಾ ಇರಲಿಲ್ಲ. ಅವರು ಆಗ್ತಾ ಸೀತಾರಾಮ ಶಾಸ್ತ್ರಿ ತುಂಬ ಈ ದುರ್ಯೋಧನ ಪಾತ್ರಗಳ ಚೆನ್ನಾಗಿ ಮಾಡೋರು ಅವ್ರು, ಎನ್ ಟಿ ಆ್ಯಕ್ಚುಲಿ ಎನ್ ಟಿ ರಾಮರ ಭೀಷ್ಮ ಮುಖ್ಯವಾಗಿ ಭೀಷ್ಮ ಸಿನಿಮಾ ಬಂದಾಗ ದುರ್ಯೋಧನ ಪಾತ್ರಕ್ಕೆ ಎನ್ ಟಿ ರಾಮರ ಆಯ್ಕೆ ಆಗಿದ್ದರು, ಭೀಷ್ಮ ಪಾತ್ರಕ್ಕೆ ಇನ್ನೊಬ್ಬರು ಆಯ್ಕೆ ಆಗಿದ್ದರು. ಅವಾಗೇನೋ ಒಂದು ಸೆಟ್ನಲ್ಲಿ ಏನೋ ಗಲಾಟೆ ಆಗಿ ಆ ಭೀಷ್ಮನ ಪಾರ್ಟ್ ಮಾಡೋವನಿಗೆ ಒಬ್ಬ ಸಹಾಯಕ ಇದ್ನಲ್ಲ ಅವನ ಮೇಲೆ ಒಂದು ಕೇಸ್ ಹಾಕ್ಬಿಟ್ಟು ಪೊಲೀಸ್ ಕೇಸ್ ಆಗ್ಬಿಡುತ್ತೆ. ಆಗ ಅವ್ರು ಹೇಳ್ತಾರೆ, ನೀವು ಭೀಷ್ಮನ ಪಾತ್ರ ಬಿಟ್ಕೊಟ್ರೆ ಮಾತ್ರ ನಾನು ಅವರ ಜಾಮೀನು ಕೊಟ್ಟು ಬಿಡಿಸ್ಕೊಂಬರ್ತೀನಿ ಅಂತ, ಸ್ನೇಹಿತನಿಗೋಸ್ಕರ ಅವ್ರು ಜಾಮೀನು ಕೊಡ್ತಾರೆ, ಆ ಭೀಷ್ಮನ ಪಾತ್ರ ಎನ್ ಟಿ ರಾಮರ ಹೋಗುತ್ತೆ, ಎನ್ ಟಿ ರಾಮರ ಪಾತ್ರ ಇವರು ಬರುತ್ತೆ. ಆಗ ಆ ಭೀಷ್ಮನ ಪಾತ್ರ ಮಾಡಿದವ್ರಿಗೆ ಎನ್ ಟಿ ರಾಮರು ಹೋಗಿ ಧನ್ಯವಾದ ಹೇಳ್ತಾರಂತೆ, ಮಿಕ್ಕಿಲ್ ನಾನು ಹೇಳಿದ್ದು ನೋಡಪ್ಪ ಹೆಂಗೆ ಹೆಂಗೆ ನಡೆಯುತ್ತೆ ಚಿತ್ರರಂಗದಲ್ಲಿ ಅನ್ನೋಕ್ಕೆ, ನಿಮ್ಮಿಂದ ನನಗೆ ಭೀಷ್ಮನ ಪಾತ್ರ ಸಿಕ್ತು ಧನ್ಯವಾದ ಅಂತ ಹೇಳಿದಾಗ ಅವನು ಹೇಳಿದಂತೆ, ನೀವು ಧನ್ಯವಾದ ಹೇಳಿದ್ರೆ ನೀವು ಬೇಜಾರು ಮಾಡ್ಕೋಬೇಕು, ವಾಸ್ತವಾಗಿ ಇನ್ನೊಬ್ಬರ ಪಾತ್ರ ನೀವು ಕಿತ್ಕೊಂಡಿದ್ದೀರ, ನೀವು ಧನ್ಯವಾದ ಹೇಳ್ಬಾರ್ದು, ಬೇಜಾರು ಮಾಡ್ಕೋಬೇಕು ನೀವು, ಯಾಕಂದರೆ ನನ್ನ ಸ್ನೇಹಿತನ ಸಿಕ್ಸಾಕ್ಬಿಟ್ರು ಅವನು ಬಿಡಿಸೋಕ್ಕೋಸ್ಕರ ನನಗೆ ಈ ಪಾತ್ರ ಕಿತ್ಕೊಂಡಿದ್ದೀರ, ನೀವು ಅದಕ್ಕೆ ಶಾಮೀಲಾಗಬಾರ್ದು ಆಯಿತು ಅಂದ್ರಂತೆ. ಆಮೇಲೆ ಹೇಳಿದಂತೆ, ನಿಮ್ಗೆ ಗೊತ್ತಿಲ್ಲ ಏನ್ ಅವರು ಈ ತೆಲುಗಿನಲ್ಲಿ ಎಷ್ಟು ಪೌರಾಣಿಕ ಪಿಕ್ಚರ್ ಬಂತು, ಅಷ್ಟಕ್ಕೆಲ್ಲ ಮೊದಲನೇ ನಾನೇ ಹೀರೋ, ನಾನು ಬಿಟ್ಟಿದ್ದಕ್ಕೆ ನಿಮಗೆ ಬಂತು ಯಾಕೆ ಅಂದರೆ ಅವರಿಗೆ ಕೊಲೆ ಬೆದರಿಕೆ ಇತ್ತಂತೆ, ಅದಕ್ಕೆ ಫ್ಯಾಮಿಲಿಯವರು ಪ್ರೊಡ್ಯೂಸರ್ಸ್ಗೆಲ್ಲ ಹೇಳಿ ದಯವಿಟ್ಟು ಅವ್ನಿಗೆ ಚಾನ್ಸ್ ಕೊಡಬೇಡಿ ಹೇಳಿ ಅಂತೇಳಿ ಅವ್ರ ಮನೇಲಿ ಇರ್ತಾ ಇರಲಿಲ್ಲ ಅಂತೆ, ಅಮ್ಮ ಈ ಥರ ಅವ್ನ ಮುಖ್ಯ ಪಾತ್ರ ಇದೆ ಇಂಥವ್ರಿಗೆ ನಾಳೆ ಬರೋಕ್ಕೆ ಹೇಳಿ ಅಂತ, ಇಲ್ಲ ಒಂದು ಸಿನಿಮಾದಲ್ಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಫೋನ್ ಇಟ್ಬಿಡೋರು. ಎನ್ ಟಿ ರಾಮರ ಪಾತ್ರ ಸಿಕ್ತಲ್ಲ ಧೂಳಿಪಾಲ ಹೇಳಿದ್ರು, ನೋಡಿ ಈ ಥರ ಸಿನಿಮಾದಲ್ಲಿ ಏನಾದ್ರು ನಡೀತು, ರಾಜ್ಕುಮಾರ್ ಬಗ್ಗೆ ಹೇಳಿದ್ದು, ಈಗ ಅವ್ರು ಮನಸ್ಸು ಮಾಡಿದ್ರು ಬೇಕಾದ್ರೆ ನನ್ನ ಪಾತ್ರ ಕಿತ್ತಾಗ ಉದಯ ಕುಮಾರ್ ಕೊಡಿಸ್ಬೋದಾಗಿತ್ತು, ಅವ್ರಿಗೆ ಅಷ್ಟು ಪ್ರಭಾವ ಇತ್ತು ಆ ಕಾಲಕ್ಕೆ. ಆದರೆ ಅವ್ರು ಕೆಲಸ ಮಾಡಲಿಲ್ಲ ನೋಡಿ, ಯಾರು ಧೂಳಿಪಾಳ ಯಾರು ಅವರು ತೆಲುಗಿನವರು, ಧೂಳಿಪಾಳ ಸೀತಾರಾಮ ಶಾಸ್ತ್ರಿ ಅಂತ, ಮಾಡಲಿ ಬಿಡಿ ಅವರ ಹೆಸರಲ್ಲಿ ಆ ಪಾತ್ರ ಬರೆದಿದೆ ಮಾಡಲಿ ಬಿಡಿ ಅಂತ ಹೇಳಿದ್ರು. ಬೇರೆ ನಟರ ಇದ್ರು, ಇಲ್ಲ ನನಗೆ ಉದಯ ಕುಮಾರೇ ಬೇಕು ಅಂದಿರೋರು, ಆ ಮಾತುಗಳು ಹೇಳಿದ್ರು ಯಾವ ರೀತಿ ಪಾತ್ರಗಳನ್ನ ಜನ ಕಿತ್ಕೊಳ್ತಾರೆ ಯಾವ ರೀತಿ ಬರುತ್ತೆ ಅನ್ನೋ ಕಾರಣ, ಅದೊಂದು ವಿಷಯ ಕೇಳ್ತೀನಪ್ಪ, ತುಂಬ ಒಳ್ಳೆ ನಟ ಅಂತ ಧೂಳಿಪಾಳ. ಈಗ ಮುಖ್ಯವಾಗಿ ವಿಠಲಾಚಾರ್ಯ, ವಿಠಲಾಚಾರ್ಯ ಜಾನಪದ ಬ್ರಹ್ಮ, ಜಾನಪದ ಮಾಂತ್ರಿಕ ಬ್ರಹ್ಮ. ನೋಡಿ ಆ ಕಾಲದಲ್ಲಿ ಟಿ ವಿ ಇರಲಿಲ್ಲ, ನಮಗೆ ಸ್ಕ್ರೀನ್ ಮೇಲೆ ಟಿ ವಿಯೆಲ್ಲ ತೋರಿಸ್ತಾರೆ ಅವರು, ರಾಜ್ಕುಮಾರ ರಾಜ್ಕುಮಾರ್ ತೋರಿಸಿ ಆ ಕಾಲದಲ್ಲಿ. ನೀವು ಹಿಂದೆ ಒಂದ್ಸಲ ಹೇಳಿದ್ರು ಸಂಭಾವನೆ ಕೊಡದಿರಿ ಗಿರಿ ಮಾಡಿಬಿಡೋರು, ಅವ್ರ ಬಗ್ಗೆನೇ ಒಂದು ಸಂಚಿಕೆ ಮಾಡಿದ್ದೀವಿ ಮಾಡಿದ್ದೀರ. ವಿಠಲಾಚಾರ್ಯ ಬಗ್ಗೆ ಹೇಳಿದ್ರೆ ನನಗೆ ಒಂದ್ಸಲ ಕೃಷ್ಣಕುಮಾರ್ ಅವ್ರ ಮನೆಗೆ ಹೋಗಿದ್ದೆ, ವಾರ ವಾರ ಹೋಗ್ತಾ ಇದ್ದೆ. ಹೋದಾಗ ಒಬ್ರು ಕೂತಿದ್ರು, ಸಡನ್ನಾಗಿ ಎಲ್ಲೋ ನೋಡಿದ್ದೀನಿ ನಾಪಕ ಮಾಡಿಕೊಂಡು, ಅದು ವಿಠಲಾಚಾರ್ಯ ಬೆಂಗಳೂರು ಬಂದಿದ್ದಂತೆ, ಅದಕ್ಕೆ ಕೃಷ್ಣಕುಮಾರ್ ನೋಡ್ಕೊಂಡು ಹೋಗೋಕ್ಕೋಸ್ಕರ ಬಂದಿದ್ರು. ನಾನು ಹೋಗ್ಲೋ ಬೇಡ ಹಿಂಜರಿಕೆಯಿಂದ ಇದ್ದೆ. ಕೃಷ್ಣಕುಮಾರ್ ಒಬ್ಬ ಬನ್ನಿ ರಾಮಕುಮಾರ್ ಅಂತ ಕರೆದ್ರು ಕೂತೆ. ಇವ್ರು ಗೊತ್ತಲ್ಲ, ನನಗೆ ಗೊತ್ತು ವಿಠಲಾಚಾರ್ಯ ಅಂದರು. ನಾನು ನಮಸ್ಕಾರ ಮಾಡಿದೆ ವಿಠಲಾಚಾರ್ಯಗೆ. ಸರಿ, ಆಗ ಹಿಂಗೆ ಮಾತಾಡ್ತಾ ಇರುವಾಗ ನಾನು ಕೃಷ್ಣಕುಮಾರಿಗೆ ಮೆಚ್ಚಿಗೆ ಇದೆ, ಸಿಸ್ಟರ್
ಹೆಂಗೆ ವಿಠಲಾಚಾರ್ಯ ಬಂದಿದ್ದಾರೆ ರಾಜ್ಕುಮಾರ್ ಬಗ್ಗೆ ಅವರು ಒಡನಾಟ ಕೇಳ್ಕೊಂಬಿಡ್ತೀನಿ, ಸ್ವಲ್ಪ ಹೆಲ್ಪ್ ಮಾಡಿ. ಸರಿ, ಅವರು ನನಗೆ ಸ್ವಲ್ಪ ಭಯ ಆಯಿತು, ವಿಠಲಾಚಾರ್ಯ ಅಂತ ಮನುಷ್ಯ ನೋಡಿದ್ರೆ ಭಯ ಆಯಿತು, ಗಂಭೀರವಾಗಿ ಭಯ ಆಯಿತು. ಕೃಷ್ಣಕುಮಾರ್ ಇವರು ವಿಠಲಾಚಾರ್ಯವ್ರಿಗೆ ಅವರು ಸಾರ್ ಅಂತ ಕರೆಯೋರು, ಸರ್ ಇವರು ರಾಮ್ಕುಮಾರ್ ಅಂತ, ನನ್ನ ದೊಡ್ಡ ಅಭಿಮಾನಿ, ರಾಜ್ಕುಮಾರ್ ಬಗ್ಗೆ ಅಧ್ಯಯನ ಮಾಡ್ತಾಯಿದ್ದಾರೆ, ರಾಜ್ಕುಮಾರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಬೇಕು, ಯಾಕಂದರೆ ನೀವು ಕನ್ನಡದವರು ಹಿಂಗೆ ನೋಡಿದ್ರು. ಯಾಕೆ ನಿಮ್ಮ ಭಯನ ನೀವೇ ಕೇಳ್ಬೋದಲ್ಲ, ಈಗ ಶಿಫಾಸು ಬರೀಬೇಕು, ಮುಂಚೆನೇ ಎದುರ್ಕೊಂಡಿದ್ದೆ ಅವ್ರು ಡೈಲಾಗ್ ಕೇಳಿ, ಇನ್ನೂ ಭಯ ಇಲ್ಲ ಸರ್, ನಿಮ್ಮ ಕಂಡ್ರೆ ಒಂದು ಗೌರವ ಅಷ್ಟೇ. ಮನೆಯಾಗೆ ನನಗೆ ತೆಲುಗಷ್ಟು ಚೆನ್ನಾಗಿ ಮಾತಾಡೋಕೆ ಬರೋಲ್ಲ ಅಂದರೆ, ನಾನು ಕನ್ನಡವನ್ನೇಪ್ಪ, ಕನ್ನಡದಲ್ಲಿ ಮಾತಾಡ್ತೀನಿ, ಇವ್ರ ಜೊತೆ ತೆಲುಗಲ್ಲಿ ಮಾತಾಡ್ತಾನಿಲ್ಲ ಅಷ್ಟೇ, ಮಾತಾಡೋ ಕನ್ನಡ ಇಲ್ಲ ಸರ್, ನೀವು ಹೇಳಿ ಕೇಳ್ತೀನಿ ಅಂತ. ಯಾಕೆ ಅವ್ರು ಹೇಳಿದ್ರು ನನಗೆ, ರಾಜ್ಕುಮಾರ್ ನಿಂಗೆ ಗೊತ್ತಾ, ನಾನೇ ಅವ್ರ ಮೊದಲನೇ ಸಿನಿಮಾ ಡೈರೆಕ್ಟ್ ಮಾಡಿದ್ದು. ಹಾಂ ಗೊತ್ತು ಸರ್, ಅವರು ಒಂದ್ಸಲ ರಾಜ್ಕುಮಾರನ್ನ ಭೇಟಿ ಮಾಡಿದ್ದೆ, ವಿಠಲಾಚಾರ್ಯ ಬಗ್ಗೆ ಕೇಳಿದಾಗ ನನ್ನ ಅವರು ಎರಡನೇ ಗುರು ಅಂತ ಹೇಳಿದರು, ಮೊದಲನೇ ಗುರು ಸುಬ್ರಹ್ಮಣ್ಯಂ ಭಕ್ತ ಪ್ರಹ್ಲಾದ್ ಎರಡನೇ ಗುರು ಅಂತ ಹೇಳಿ. ಎರಡನೇ ಸಿನಿಮಾ ಹೌದಾ? ನಾನು ಎರಡನೇ ಗುರು ಅಂತ, ಮೊದಲನೇ ಅಲ್ವಾ? ಇಲ್ಲ ಸರ್, ಭಕ್ತ ಪ್ರಹ್ಲಾದ ಬಾಲ್ನಟ್ನಾಗಿದ್ದಾಗ ಸುಬ್ರಹ್ಮಣ್ಯಂ ಅಂತ ಡೈರೆಕ್ಟ್. ಓ, ಅವ್ರಿಗೂ ಬೆಲೆ ಕೊಡ್ತಾರೆ ಅವರು, ಅಂದರು ಅವ್ರು ಎಲ್ಲರಿಗೂ ಬೆಲೆ ಕೊಡ್ತಾರೆ ಸರ್ ಅಂತ. ಆಮೇಲೆ ಹೇಳಿದ್ರು, ನಾನು ಶ್ರೀನಿವಾಸ ಕಲ್ಯಾಣ ಮಾಡಿದ್ದೆಪ್ಪ, ಯಾರೋ ಬಂದು ಈ ಥರ ಬೈದಾನೆ, ಅವ್ನೊಂದು ಪಾತ್ರ ಕೊಟ್ಟಿದ್ದೆ, ನಾನು ಪಾಠ ಕೊಟ್ಟಿದ್ದೆ. ಆವಾಗ ಅವ್ರು ನಾನು ಸರಿಯಾಗಿ ಗಮನಿಸ್ಲಿಲ್ಲ, ಅವ್ನ ಟ್ಯಾಲೆಂಟ್ನೂ ಗಮನಿಸ್ಲಿಲ್ಲ. ಆಮೇಲೆ ನಾನು ಎಷ್ಟೋ ಸಿನಿಮಾ ತೆಗೆದೆ ಕನ್ನಡದಲ್ಲಿ, ಅವ್ರಿಗೆ ಒಂದರಲ್ಲೂ ಅವಕಾಶ ಕೊಡಲಿಲ್ಲ. ಕಾರಣ ಕಾರಣ ಏನಿಲ್ಲಪ್ಪ, ಆಗ ರಾಜ್ಕುಮಾರ್ ಸಾಮಾಜಿಕಕ್ಕೆ ಹೊಂದಲ್ಲ ಅಂತ ಒಂದು ಪ್ರಚಾರದಲ್ಲಿತ್ತು. ತೆಗೆದಿದ್ದೆಲ್ಲ ಈ ಮುತ್ತೈದೆ ಭಾಗ್ಯ, ನಾನು ಮನೆಗೆ ಬಂದ ಮಹಾಲಕ್ಷ್ಮಿ, ಕಲ್ಯಾಣ್ ಕುಮಾರ್, ಕಲ್ಯಾಣ್ ಕುಮಾರ್ ನರಸಿಂಹ ರಾಜನು ಹೀರೋ ಮಾಡಿದ್ದಾರೆ, ಮನೆ ತುಂಬಿದ ಹೆಣ್ಣು. ಆಯ್ತು, ಆಮೇಲೆ ಇಂದು ಶೇಖರ್ ಅಂತ ಇದ್ರು, ಇಂದು ಶೇಖರ್ ಅವ್ರನ್ನ ಹೀರೋ ಮಾಡಿದ್ದಾರೆ. ಅವಾಗ ಅವ್ರು ಹೇಳಿದ್ರು, ನಾನು ನಂಬಿಟ್ಟೆಪ್ಪ, ಅದಕ್ಕೆ ಕೊಡೋಕೆ ಹೋಗಲಿಲ್ಲ. ಮತ್ತು ರಾಜ್ಕುಮಾರ್ ಒಳ್ಳೆ ನಟ ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು ಅಂತ ಕೇಳಿದೆ. ನಾನು ಕನ್ನಡದಲ್ಲಿ ಕೇಳಿದೆ, ಅವರು ಉತ್ತರ ತೆಲುಗಲ್ಲಿ ಕೊಡ್ತಾರೆ, ಮಧ್ಯೆ ಕನ್ನಡ ಮಧ್ಯೆ ಇಂಗ್ಲೀಷ್ ಮಾತಾಡೋರು. ನನಗೆ ಭಾಳ ಡಬ್ ಆಗ್ತಾಯಿತ್ತಪ್ಪ ಫಿಲಮ್ಮು. ಆಗ ನಾನು ನೋಡ್ತಾ ಇದ್ದೆ, ಯಾವ ಕಾರಣ ಅಂದರೆ ಬೇರೆಯವರು ಅಭಿನಯ ಹೇಗೆ ಮಾಡ್ತಾರೆ ನೋಡೋರು, ನಾನು ಆ ಕಾರಣಕ್ಕೆ ನೋಡ್ತಾ ಇರಲಿಲ್ಲ. ನಾವು ಕನ್ನಡ ಚಿತ್ರರಂಗ ಬಿಟ್ಟು ಬಂದುಬಿಟ್ಟಿದ್ದೆ ಕೋಪಕ್ಕೆ, ನನ್ನ ಸಿನಿಮಾ ಎಲ್ಲ ಯಶಸ್ಸಾಗಲಿಲ್ಲ, ಕನ್ನಡದವರು ಅಭಿಮಾನಿಗಳೆಲ್ಲ ನಿರಭಿಮಾನಿಗಳು ಅಂದ್ಕೊಂಡು ಬಿಟ್ಟು ಬಂದುಬಿಟ್ಟಿದ್ದೆ. ಆ ಸಿಟ್ಟಿಂದ ನೋಡಿ ಎಂಥ ಸಿನಿಮಾ ತೆಗಿತಾ ಇದ್ರು ಇವ್ರು ನೋಡೋಣ ಅಂತ ನೋಡ್ತಾ ಇದ್ದೆ. ಆಗ ಮಹಿಷಾಸುರ ಮರ್ದಿನಿ, ರಣಧೀರಿ ಕಂಠೀರವ, ಭಕ್ತ ಕನ್ನಡದಾಸ ಈ ಸಿನಿಮಾ. ಆಮೇಲೆ ಅವರು ಬೆಂಗಳೂರು ಬಂದ ಸಂತ ತುಕಾರಾಮ್ ನೋಡಿದ್ರಂತೆ. ಈ ಸಿನಿಮಾ ನೋಡಿದಾಗ ನನಗೆ ರಾಜ್ಕುಮಾರ್ ಒಳ್ಳೆ ಪ್ರತಿಭೆ ಇದೆ ಅನ್ನಿಸ್ತು, ನಾನು ಇವನಿಗೆ ಅವಕಾಶ ಕೊಡಲಿಲ್ಲ ಅಂತ ಎಲ್ಲೋ ನನ್ನ ಮನಸ್ಸಿಗೆ ಬೇಜಾರಾಗಿತ್ತು. ಯಾಕಾದ್ರು ಮಾಡಿ ಇವನು ಒಂದು ಸಿನಿಮಾ ತೆಗಿಲೇಬೇಕಲ್ಲ ಅಂತ ಇದ್ದಾಗ ನಮ್ಮ ಶ್ರೀಕಾಂತ್ ಶ್ರೀಕಾಂತ್ ಇಂಟರ್ಪ್ರೈಸಸ್ ತಂದೆ ಸುಂದರ್ಲಾಲ್ ನೇತಾ ಅಂತ, ರಾಜಲಕ್ಷ್ಮಿ ಪಿಕ್ಚರ್ಸ್, ಅವ್ರು ಹೇಳಿದಂತೆ ನಮಗೋಸ್ಕರ ನೀವು ಒಂದು ಫಿಲಮ್ ಡೈರೆಕ್ಟ್ ಮಾಡ್ಕೊಡ್ಬೇಕು, ಎರಡು ಫಿಲಮ್ ತೆಗಿತಾ ಇದ್ದೀವಿ, ಒಂದು ನೀವು ಡೈರೆಕ್ಟ್ ಮಾಡಬೇಕು, ಇನ್ನೊಂದು ವಿ ಮಸೂದನ್ರು ಅಂತ ತೆಲುಗು ಅವರು ಡೈರೆಕ್ಟ್ ಮಾಡ್ತಾರೆ. ಸರ್, ರಾಜ್ಕುಮಾರ್ ಹತ್ರ ಹೋದಂತೆ ಸುಂದರ್ಲಾಲ್ ಅಂತ ಎರಡು ಕಾರ್ಡ್ ಸೀಟ್ ಕೇಳಿದಂತೆ. ಆವಾಗ ನಿಮ್ಗೆ ಗೊತ್ತಿದೆ 63ರಲ್ಲಿ ಎಷ್ಟು ರಾಜ್ಕುಮಾರ್ ಬಿಡುವಿರಲಿಲ್ಲ, ಬೇಜಾಮ ಕೊಡಿ, ಒಂದು ಕಾರ್ಡ್ ಸೀಟ್ ಕೊಡ್ತೀನಿ, ಎರಡಕ್ಕೆ ಸಾಧ್ಯ ಇಲ್ಲ, ಬೇಕಾದ್ರೆ ಮುಂದಿನ ವರ್ಷ ಕೊಡ್ತೀನಿ ಅಂದಾಗ ನೋಡಿ, ಎರಡು ಸಿನಿಮಾ ಇದೆ ನಮ್ಮ ಹತ್ರ, ಒಂದು ಜಾನಪದ, ಇನ್ನೊಂದು ಸಾಮಾಜಿಕ. ಸಾಮಾಜಿಕ ಯಾವುದು? ಆಲಯ ಮಣಿ, ಶಿವಾಜಿ ಗಣೇಶನ ಆಲಯ ಮಣಿ ಕನ್ನಡದಲ್ಲಿ ತೆಗಿತೀವಿ. ಇನ್ನೊಂದು ಜಾನಪದ, ವಿಠಲಾಚಾರ್ಯ ಡೈರೆಕ್ಷನು. ಇದ್ರಲ್ಲಿ ಯಾವ್ದು ಮಾಡ್ತೀರಿ ನೋಡಿ ಅಂದಾಗ ರಾಜ್ಕುಮಾರ್ ಯೋಚನೆ ಮಾಡಿ, ನಾನು ಜಾನಪದ ಮಾಡ್ತೀನಿ. ಇಲ್ಲ ಸರ್, ಸಾಮಾಜಿಕ ಒಳ್ಳೆಯ ಪಾತ್ರ ಇದೆ, ಶಿವಾಜಿ ಗಣೇಶನ್ ಮಾಡಿದ್ದು, ನಿಮ್ಮ ಒಳ್ಳೆಯ ಹೆಸರು ಬರುತ್ತೆ, ಆ ಪಾತ್ರ ಮಾಡಿ. ಇಲ್ಲ, ನಾನು ಅದು ಪಿಕ್ಚರ್ ನೋಡಿದ್ದೀನಿ, ನಾನು ನೋಡಿದ್ದು ರೀಮೇಕ್ ಮಾಡಲ್ಲ. ಆಗ ಇವರು ಸುಂದರ್ಲಾಲ್ ಅಂತ ವಿಠಲಾಚಾರ್ಯಂಗೆ ಹೇಳೋದಂತೆ, ರಾಜ್ಕುಮಾರ್ ಒಂದಕ್ಕೆ ಕಾಸಿಟ್ಟು ಕೊಟ್ಟಿದ್ದಾರೆ, ಅವ್ರು ಏನಾದ್ರು ಜಾನಪದ ಒಪ್ಕೊಂಡ್ರೆ ನಿಮ್ಗೆ ಡೈರೆಕ್ಷನ್ ಸಿಗುತ್ತೆ, ಸಾಮಾಜಿಕ ಆದರೆ ವಿ ಮಸೂದನ್ರಾಗಿ ಹೋಗುತ್ತೆ. ಇವ್ರಿಗೆ ಬೇಜಾರಾಯ್ತಂತೆ, ಅಪರೂಪಕ್ಕೆ ಒಂದು ಅವಕಾಶ ಬಂತು ರಾಜ್ಕುಮಾರ್ ಜೊತೆ, ಅದು ತಪ್ಪೋಗುತ್ತಲ್ಲ ಅಂದಾಗ ಯಾರೋ ಹೇಳೋದಂತೆ, ವಿಠಲಾಚಾರ್ಯನೇ ಹೇಳಿದ್ದಿದ್ರು, ನೀವು ಹೋಗಿ ರಾಜ್ಕುಮಾರ್ಗೆ ಒಂದು ಮಾತು, ನಿಮ್ಮ ಬಗ್ಗೆ ಅವ್ರು ತುಂಬ ಗೌರವ ಇದೆ, ಒಂದು ಮಾತು ಹೋಗಿ ಹೇಳಿ, ಖಂಡಿತ ಅವ್ರು ನಿಮ್ಮ ಪಿಕ್ಚರೇ ಒಪ್ಕೊಳ್ತಾರೆ ಅಂದಾಗ ಅವ್ರು ಹೇಳೋದಂತೆ. ಇಲ್ಲಪ್ಪ, ನನ್ನ ಸ್ವಾಭಿಮಾನ ಯಾರ ಮುಂದೆ ಕೈ ಚಾಚಕ್ಕೆ ನಿಮ್ಗೆ ಇಷ್ಟ ಇಲ್ಲ, ನೋಡೋಣ ದೇವರು ಹೆಂಗೆ ದಾರಿ ಮಾಡಿಕೊಡ್ತಾನೆ, ಮಾಡಿ ಅದೃಷ್ಟ ಇದ್ರೆ ಮಾಡ್ತಿದ್ರೆ ಇಲ್ಲ, ಇಷ್ಟು ವರ್ಷನೇ ಇದ್ದೆ ಅಂತ ಹೇಳಿದಾಗ ರಾಜ್ಕುಮಾರ್ ವೀರಕ್ಕೆ ಸಿಗಿ ಒಪ್ಪಣ್ಣ, ವಿಠಲಾಚಾರ್ಯ ತುಂಬ ಖುಷಿಯಾಗುತ್ತಂತೆ. ಆಗ ಅವ್ರು ಏನು ಮಾಡೋದಂತೆ, ಮಾಮೂಲಿ ಜಾನಪದ ತೆಗೀಲಿಲ್ಲ, ಆವಾಗ ಮಹಾರಥಿ ಅಂತ ಒಬ್ಬರಿದ್ರು, ಅವ್ರು ಹೇಳಿದಂತೆ ಒಳ್ಳೆ ಕತೆ ಬರೀ, ರಾಜ್ಕುಮಾರ್ ಜೊತೆ ಮಾಡ್ತಾಯಿದ್ದೀನಿ, ಒಳ್ಳೆ ಕತೆ ಬರೀ, ಇದುವರೆಗೂ ಬಂದಿರಬಾರ್ದು ಅಂತ ಕತೆ ಬರೀ. ಅಲ್ಲ, ಎನ್ ಟಿ ರಾಮ್ಗೆ ಅಷ್ಟೊಂದು ಸಿನಿಮಾ ಮಾಡಿದ್ರೆ ಯಾವತ್ತೂ ಈ ಥರ ಪ್ರಶ್ನೆ ಮಾಡಲಿಲ್ಲ, ಇದ್ಯಾಕೆ ಎಷ್ಟು ಮಾಡ್ತಾಯಿದ್ದೀನಿ ಅಂದರೆ, ಎನ್ ಟಿ ರಾಮ್ ಜೊತೆ ಬೇಕಾದಷ್ಟು ಮಾಡಿದ್ದೀನಪ್ಪ, ಒಳ್ಳೇದು ಮಾಡಿದ್ದೀನಿ, ಕೆಟ್ಟದ್ದು ಮಾಡಿ, ಇವನ ಜೊತೆ ಮಾಡೇ ಇರಲಿಲ್ಲ, ಮೊದಲನೇ ಸಿನಿಮಾ ಒಳ್ಳೇದೇ ಮಾಡಬೇಕು. ಆಮೇಲೆ ಸೋರಟ ಸ್ವತ್ನ ಕಳಿಸೋದಂತೆ, ರಾಜ್ಕುಮಾರ್ ಭಾಷೆ ಸಂಭಾಷಣೆ ಮಾತಾಡೋ ಇನ್ನೊಬ್ಬ ಇಲ್ಲ ಫಿಲಮ್ ಲೈನಲ್ಲಿ,
ಒಳ್ಳೆ ಸಂಭಾಷಣೆ ಬರೀ ನಿಮ್ಮ ತಲೆಯಲ್ಲಿ ಇರೋದೆಲ್ಲ ಹೊರಗಾಕಿ ಆಮೇಲೆ ಗಂಡಸಾದಂಗೆ ಹೇಳೋದಂತೆ. ಇದು ನಿಜವಾಗ ಎಷ್ಟು ಹೆಮ್ಮೆ ಅಂತ ಹೇಳೋದು, ನಮ್ಮ ರಾಜ್ಕುಮಾರ್ ಮಾಡ್ತಿದ್ದಾರೆ, ಒಳ್ಳೆ ಟ್ಯೂನ್ಸ್ ಕೊಡಿ ನೀವು ವೀರಕೇಸರಿಗೆ. ಆಮೇಲೆ ರವಿಕಾಂತ್ ನಗಾಯ್ತ್ ಡೈರೆಕ್ಟರ್, ನೀನು ಅಷ್ಟೇ ಫೋಟೋಗ್ರಾಫರ್ ರವಿಕಾಂತ್ ನಗಾಯ್ತ್, ನೀನು ಅಷ್ಟೇ ತುಂಬ ಸುಂದರವಾಗಿದ್ದಾನೆ, ತುಂಬ ಲಕ್ಷಣವಾದ ಯುವಕ, ಅವನ್ನ ಚೆನ್ನಾಗಿ ಅವ್ರಿಗೆ ಏನು ಹುಡುಪು ಗೊತ್ತಿಲ್ಲ. ಆಮೇಲೆ ಪಿಕ್ಚರ್ ತೆಗೆ ಮುಂಚೆ ಒಂದು ಮೀಟಿಂಗು ಮಾಡಿದಂತೆ, ಕಲಾವಿದನಲ್ಲಿ ಕರೆದಿದ್ರಂತೆ, ದಯವಿಟ್ಟು ಈ ಸಿನಿಮಾನ ತುಂಬ ಆಸೆಯಿಂದ ತೆಗಿತಾ ಇದ್ದೀನಿ, ರಾಜ್ಕುಮಾರ್ಗೋಸ್ಕರ ತುಂಬ ಶ್ರದ್ಧೆಯಿಂದ ತೆಗಿತಾನೆ, ಬೇಜಾರು ಮಕ್ಕಳು ಬೇರೆಯವರು ಬೇರೆಯವ್ರ ಬಗ್ಗೆ ನಂಗೆ ಬೇಜಾರಿಲ್ಲ, ಇವ್ರ ಬಗ್ಗೆ ಒಂದೇ ಸಿನಿಮಾನ ಮಾಡ್ತಾರಿಂದ ಚೆನ್ನಾಗಿ ತೆಗಿಬೇಕು ಅಂತ ಎಲ್ಲ ಸಹಕಾರ ಕೊಡಬೇಕು ಅಂತ ಉಂಬಕ್ಕೂ ಸಂತೋಷ ಉಕ್ಕಿ ಬರ್ತಾ ಇದ್ದೆ ನನಗೆ ಕಂಡ ನೀರು ನನಗೆ. ಎಷ್ಟೊಂದು ರಾಜ್ಕುಮಾರ್ ಬಗ್ಗೆ ಮಾತಾಡ್ತಾರೆ, ವೀರಕೇಸರಿ ಬಂತಪ್ಪ ಆ ಸಿನಿಮಾ ತುಂಬ ಚೆನ್ನಾಗಿ ಬಂತು, ವೀರಕೇಸರಿ ಬಗ್ಗೆ ನಿಮ್ಮ ಅಭಿಪ್ರಾಯ ಕೇಳಿದೆ. ಬೇಜಾರು ಮಕ್ಕಳಪ್ಪ ಎನ್ ಟಿ ರಾಮರಾವ್ ಒಂದು ಫಂಕ್ಷನ್ ಮಾಡಿದ್ರಂತೆ, ಹೇಳಿದ್ರಂತೆ ಎನ್ ಟಿ ರಾಮರಾವ್ ಅಭಿನಯ ರಾಜ್ಕುಮಾರ್ ಬರಲಿಲ್ಲ, ರೇಲಂಗಿ ರಮಣಾರೆಡ್ಡಿ ನರಸಿಂಹರಾಜ್ ಬಾಲಕೃಷ್ಣ ಅವ್ರು ಬರಲಿಲ್ಲ, ಮತ್ತು ಕನ್ನಡದಲ್ಲಿ ಯಾಕೋ ಹೀರೋಯಿನ್ ಸಪ್ಪೆ ಆದರು, ನನಗೆ ಯಾಕೋ ತೆಲುಗಿನ ಕನ್ನಡನೇ ಇಷ್ಟ ಆಯಿತು ಓಪನ್ ಆಗಿ ಹೇಳೋದಂತೆ. ಬಟ್ ಎನ್ ಟಿ ರಾಮರಾವ್ ಬೇಜಾರು ಮಕ್ಕಳಿಲ್ಲ. ಆಮೇಲೆ ರಾಜ್ಕುಮಾರ್ ಹೇಳಿದಂತೆ ಮತ್ತೆ ನಿನ್ನ ಜೊತೆ ಸಿನಿಮಾ ಮಾಡಬೇಕು, ಆಯಿತು ಗುರುಗಳೇ ಮಾಡ ಯಾವಾಗ ಬೇಕಾದ್ರೆ ಮುಂದಿನ ದಿವಸ ಯಾವಾಗ ಬೇಕಾದ್ರೆ ಕಾಲು ಇಟ್ಕೊಡಿ. ಆಗ ಅಗ್ಗಿ ಪಿಡುಗು ಅಂತ ಒಂದು ಬಂದಿತ್ತು, ಅದು ಹಿಂದಿ ಇಂಗ್ಲೀಷ್ ನಾವೆಲ್ ಬೆಂಕಿ ಮತ್ತು ನೀರು ಅಂತಾನೇನು ಅಗ್ಗಿ ಪಿಡುಗು ಅದು, ಅದು ರಾಜ್ಕುಮಾರ್ ಹಾಕೊಂಡು ಡಬಲ್ ಆ್ಯಕ್ಟಿಂಗ್ ಮಾಡಬೇಕು ಅಂತ ಇದ್ದರು. ಬಟ್ ಅದು ಯಾಕೋ ಆಗಲಿಲ್ಲ, ಯಾಕಾಗಲಿಲ್ಲ ಅವ್ರು ಹೇಳಿದ್ರು ಯಾಕೋ ಆಗಲಿಲ್ಲಪ್ಪ, ತುಂಬ ಪ್ರಯತ್ನ ಪಟ್ಟರೆ ರಾಜ್ಕುಮಾರ್ ಕಾಲು ಇಟ್ಕೊಟ್ಟಿದ್ರು. ಆ ಟೈಮ್ ಹೊಂದಲಿಲ್ಲ, ಇನ್ನಾದರೂ ರಾಜ್ಕುಮಾರ್ ಜೊತೆ ಒಂದು ಸಿನಿಮಾ ಮಾಡಬೇಕು ಅಂತ ನನಗೆ ಆಸೆ. ಕೊನೆಗೂ ಆಗಲಿಲ್ಲ ಆಗಲಿಲ್ಲ. ನಾನು ಅವಾಗಿನ್ನು ಆ ಕಾಲಘಟ್ಟಕ್ಕೆ ರಾಜ್ಕುಮಾರ್ ಇದ್ದರು ಆಗತ್ತೆ ಬಿಡಿ ಸರ್ ಅಂದೆ, ನೀನು ಚಿಕ್ಕವನಪ್ಪ ಅವ್ರು ಹೇಳೋಕ್ಕಾಗಲ್ಲ, ನೀನು ಆರೈಕೆ ನಡೀರಿ ಬಿಡು ಅಂತ ಹೇಳಿದ್ರು. ಸೊ ರಾಜ್ಕುಮಾರ್ ಬಗ್ಗೆ ಇನ್ನೇನು ಹೇಳ್ತೀರ ಅಂದರೆ ನಿಜ ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೊಡಪ್ಪ, ನಿಮ್ಮ ಕನ್ನಡದ ಎಂತೆಂಥ ಡೈರೆಕ್ಟರ್ಸ್ ಇದ್ದಾರೆ ಅವರು ರಾಜ್ಕುಮಾರ್ನ ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಅವ್ರ ಮನಸ್ಸಲ್ಲಿ ಪುಟ್ಟಣ್ಣ ಇದ್ದರು, ಲಕ್ಷ್ಮೀನಾರಾಯಣ ಎಲ್ಲ ಇದ್ದರು, ಆದರೆ ಹೀರೋ ಡೈರೆಕ್ಟರ್ಸ್ಗಳು ಭಗವಾನ್ ದೊರೆ ಇಂಥವರೆಲ್ಲ ಇದ್ದಾರೆ, ಅವ್ರು ಸರಿಯಾಗಿ ಉಪಯೋಗಿಸ್ಕೊಡ್ತಾಯಿಲ್ಲ, ಅವ್ರದ್ದು ಯಾವುದೋ ಒಂದು ಪ್ರತಿಭೆ ಉಪಯೋಗಿಸ್ಕೊಡ್ತಾರೆ ಮಿಕ್ಕಿದ್ ಬಿಡ್ತಾ ಇದ್ದಾರೆ. ರಾಜ್ಕುಮಾರ ವಸ್ತು ನನ್ನ ಮಟ್ಟಿಗೆ ರಾಜ್ಕುಮಾರ್ನ ನಿರ್ದೇಶನ ಮಾಡುವಂಥ ನಿರ್ದೇಶಕ ನಿಮ್ಮ ಕನ್ನಡದಲ್ಲಿ ಇಲ್ಲ ಅಂದರು. ಅವಾಗ ನಾನು ಅಂದ್ಕೊಂಡೆ ನೀವು ಮಾಡ್ಬೋದಾಯ್ತಲ್ಲ ಅಂದ್ಕೊಂಡೆ. ಬಟ್ ತುಂಬ ಜನ ಅಂತಾರೆ ವಿಠಲಾಚಾರ್ಯ ಬರೀ ಜಾನಪದ ಸಿನಿಮಾ ಅಂತ ಸಹ ಒಳ್ಳೆ ನಿರ್ದೇಶಕ, ಅವ್ರಿಗೇನೋ ಜಾನಪದದಲ್ಲಿ ಇಷ್ಟ ಇತ್ತು ಅಷ್ಟೇ, ಅವರು ಸಾಮಾಜಿಕನೂ ಒಳ್ಳೊಳ್ಳೆ ಸಿನಿಮಾ ಮಾಡಿ ತೆಗೆಯೋರು ಅಂದರೆ ಅವ್ರು ತುಂಬ ಅಂದರೆ ಅವ್ರು ಹೇಳೋರು ನಾನು ನೋಡಪ್ಪ ನಾನು ತುಂಬ ಶಿಸ್ತು, ಅವ್ರು ಹೇಳೋ ವೀಕ್ಷಿಸಿ ಬಂದು ಇದು ಬಂದಿಪಟ್ಟು ತೆಗೆದಾಗ ರಾಜ್ಕುಮಾರ್ ಎರಡು ಇಡ್ಲಿ ಒಂದು ಒಡೆ ತಿಂದ್ಕೊಂಡು ಎದ್ದೋ ಬಿಡೋರಂತೆ, ಎಂಟಿ ರಪ್ಪ 12 ಇಡ್ಲಿ ತಿನ್ನೋರಂತೆ. ಅವ್ರು ಹೇಳೋದು ನಾನು ತುಂಬ ಸ್ಟ್ರಿಕ್ಟಪ್ಪ, ಫೈನಲ್ ಪೇಮೆಂಟ್ ಮಾಡುವಾಗ ಎಂಟಿ ರಾಮ್ರಾಗ 10 ಇಡ್ಲಿಗೆ ದುಡ್ಡು ಹಿಡಿತಾ ಇದ್ದರು. ರಾಜ್ಕುಮಾರ್ ಗೊತ್ತಿತ್ತೇನೋ ಇಲ್ಲ ಸಂಕೋಚ ಗೊತ್ತಿಲ್ಲ, 2 ಇಡ್ಲಿ ತಿಂದ ಹೊಟ್ಟೆ ತುಂಬ ಹೋಗೋರು ಅಂದರೆ ತುಂಬ ಒಳ್ಳೆ ಮನುಷ್ಯಪ್ಪ, ತುಂಬ ಗೌರವ ಕೊಡೋರು, ನನ್ನ ಒಂದಿನ ಕೂತ್ಕೊಳ್ತಾ ಇರಲಿಲ್ಲ, ಎಂಟಿ ರಾಮ್ರಾಗ ಕೂತ್ಕೊಳ್ಳೋರಂತೆ, ಚೇರ್ನಲ್ಲಿ ಕಾಲ ಮೇಲೆ ಕಾಲ ಕೂತ್ಕೊಳ್ಳೋರು, ಇವ್ರು ಕೂತ್ಕೊಳ್ತಾ ಇರಲಿಲ್ಲ, ನಿಂತೇ ಇರೋರಂತೆ, ತುಂಬ ಗೌರವ ಕೊಡೋರಂತೆ. ಆಮೇಲೆ ಶೂಟಿಂಗ್ ಶುರು ಆಗ ಮುಂಚೆ ಒಂದು ಕಾಲು ನಮಸ್ಕಾರ ಮಾಡೋರಂತೆ, ಆಮೇಲೆ ಮೇಕಪ್ ರೂಮ್ ಬಾಗಿಲು ನಮಸ್ಕಾರ ಮಾಡೋರಂತೆ, ಆ ಮೇಕಪ್ ಕಿಟ್ಟು ನಮಸ್ಕಾರ ಮಾಡೋರಂತೆ, ಮೇಕಪ್ ಮ್ಯಾನ್ ವಯಸ್ಸಿನಲ್ಲಿ ದೊಡ್ಡವನಲ್ಲಿ ಅವನ ಕಾಲು ನಮಸ್ಕಾರ, ಇವರೆಲ್ಲ ಇದು ಒಳ್ಳೆ ಅವ್ರ ತಂದೆ ಪುಟ್ಟಸ್ವಾಮಿ ನನಗೆ ಪರಿಚಯಪ್ಪ, ತುಂಬ ಸಂಸ್ಕಾರವಂತ ಮನುಷ್ಯ, ಚೆನ್ನಾಗಿ ಹೇಳ್ಕೊಟ್ಟಿದ್ದಾರಪ್ಪ, ತುಂಬ ಅಪರೂಪದ ಮಾಣಿಕ್ಯ ಅವರು ಅಂದರೆ ಅವ್ರ ಜೊತೆ ಸಿನಿಮಾ ಮತ್ತೆ ಮಾಡಲಿಲ್ಲ ಅಂತ ಬೇಜಾರಿತ್ತು ಅವ್ರಿಗೆ. ಒಟ್ಟಿನಲ್ಲಿ ಅವರು ಹೇಳಿದ ಮಾತನ್ನು ಉಳಿಸ್ಕೊಂಡ್ರು, ಒಂದು ಅದ್ಭುತವಾದ ಚಿತ್ರ ಮಾಡ್ತೀನಿ ರಾಜ್ಕುಮಾರ್ ಅವ್ರನ್ನ ಇಟ್ಕೊಂಡು ಅಂತ ಹೇಳಿದ್ರಲ್ಲ, ವೀರಕೇಸರಿ ನಿಜವಾಗಿಯೂ ಇವತ್ತಿಗೂ ಒಂದು ಅದ್ಭುತವಾದ ಚಿತ್ರ, ಒಂದು ಸರ್ವಕಾಲಿಕ ಶ್ರೇಷ್ಠ ಜನಪದ ಚಿತ್ರ. ಇನ್ನೊಂದು ವಿಷಯ ಇದೆ, ಆ ಸಿನಿಮಾದ ನಿರ್ಮಾಪಕರು ಹೇಳಿದ್ರು ಅಂತೆ ತೆಲುಗಿನಲ್ಲೆಲ್ಲ ಹಾಡಿನ ಬಣ್ಣದಲ್ಲಿ ತೆಗೆಯೋಣ, ಕೊನೆ ಎರಡು ಇಲ್ಲಿ ಬಣ್ಣದಲ್ಲಿ ತೆಗೆಯೋಣ, ಕನ್ನಡದಲ್ಲಿ ಕಪ್ಪು ಬೆಳಪು ಇಲ್ಲ, ಯಾಕಂದರೆ ಅಲ್ಲಿ ಅಷ್ಟು ಮಾರ್ಕೆಟ್ ಇಲ್ಲ, ದುಡ್ಡು ತರೋದು ಕಷ್ಟ ಅಂದಾಗ ವಿಠಲಾಚಾರ್ಯ ಹೇಳಿದಂತೆ ನಾನು ಕನ್ನಡಿಗ, ಭಾಳ ದಿನ ಆದಮೇಲೆ ನಾನು ಕನ್ನಡ ಭಾಷೆ ಸಿನಿಮಾ ಮಾಡ್ತಾಯಿದ್ದೀನಿ, ಅದು ನಾನು ರಾಜ್ಕುಮಾರ್ ಸಿನಿಮಾ ಮಾಡ್ತಾಯಿದ್ದೆ, ಯಾವ ಕಾರಣಕ್ಕೂ ನೀವು ಒಪ್ಪಲ್ಲ, ಮಾಡಿದ್ರೆ ಎರಡೂ ಸಂಭಾವನೆ ಮಾಡಿ, ಬೇಕಾದ ಸಂಭಾವನೆ ಹೆಚ್ಚು ಕಡಿಮೆ ಮಾಡಿ, ನಾನು ಮಾತಾಡಲ್ಲ, ರಾಜ್ಕುಮಾರ್ ಸಂಭಾವನೆ ಕಡಿಮೆ ಕೊಡಿ, ಎಂಟ್ರಿ ನಂಬರ್ ಜಾಸ್ತಿ ಕೊಡಿ, ಅದಕ್ಕೆ ನಾನು ಮಾತಾಡೋದು ಒಂದೇ ಮಾಡಿ. ಹ್ಞೂ, ಒಂದೇ ಎಲ್ಲರಿಗೂ ಒಂದೇ ಥರ ಬಟ್ಟೆ ಇರಬೇಕು, ಅದಕ್ಕೆ ಹಾಡು ಬಣ್ಣದಲ್ಲಿ ಕ್ಯಾನ್ಸಲ್ ಆಯಿತು, ಕೊನೆ ಎರಡು ಇಲ್ಲಿ ಮಾತ್ರ ಎರಡೂ ಭಾಷೆ ಆಯಿತು. ಆಗ ಎಟ್ರಾಜರ್ ಎಷ್ಟು ಉಳಿತಾಯ ಅಂದರೆ, ರಾಜ್ಕುಮಾರ್ ಎನ್ ಟಿ ರಾಮರಾವ್ ರಾಜ್ನಾಳ ಉದಯಕುಮಾರ್ ಲೀಲಾವತಿ ಕೃಷ್ಣಕುಮಾರ್ ಬಿಟ್ಟರೆ ಮಿಕ್ದವರೆಲ್ಲ ಒಬ್ಬರೇ, ನರಸಿಂಹರಾಜು ಅಲ್ಲಿ ರೇಲಂಗಿ ಬಿಟ್ಟರೆ ಮಿಕ್ದವರೆಲ್ಲ ಎರಡೂ ಭಾಷೆಗೆ ಒಂದು ಭಾಷೆಗೆ. ಸೊ ಎಲ್ಲ ಒಂದೇ ಸಲ ತೆಗೆದಿದ್ದು, ಇವ್ರು ಬಂದಾಗ ಮಾತ್ರ ಎಕ್ಸ್ಟ್ರಾ ತೆಗೆದಿದ್ದು, ಹಾಗಾಗಿ ಏನು ಖರ್ಚಾಗಲಿಲ್ಲಪ್ಪ. ಆಮೇಲೆ ಚಿತ್ರ ಸಾಕಷ್ಟು ಹಣ ಗಳಿಸ್ತು. ಗಳಿಸ್ತು ನಿಮಗೆ ಯಾವಾಗ ಯಾವುದಾದ್ರೂ ಥಿಯೇಟರ್ ಖಾಲಿ ಇದೆ ಅಂದರೂ ಅಲ್ಲಿ ವೀರಕೇಸರಿ ಆಗ್ತಾಯಿದ್ರು,
ಅದು ಚೆನ್ನಾಗಿ ನಡೀತಾ ಇತ್ತು. ಈಗಲೂ ಬಣ್ಣದಲ್ಲಿ ಬರುತ್ತೆ ಅಂತ ಹೇಳ್ತಾ ಇದಾರೆ, ನಾವು ಕಾಯ್ತಾ ಇದ್ದೀವಿ. ಕೆ ಸಿ ಎನ್ ಗೌಡರ ಆಸೆ ಅದೇ ಅದೇ ಆಗಲ್ಲ. ಇನ್ಯಾರಾದರೂ ಮಾಡ್ಬೋದು, ಇನ್ನೇನಾದರೂ ತಂತ್ರಜ್ಞಾನ ಬೆಳವಣಿಗೆ ಆಗಿ ಈಸಿಯಾಗಿ ಕಲರ್ ಮಾಡುವಂಥದ್ದು ಒಂದು ತಂತ್ರಜ್ಞಾನ ಯಾರಾದರೂ ಕಂಡುಹಿಡಿದ್ರೆ ಬಹುಶಃ ಆ ಚಿತ್ರನೂ ನಾವು ಬಣ್ಣದಲ್ಲಿ ನೋಡಬಹುದು. ಇಲ್ಲಿಗೆ ಸಮಕಾಲೀನ ಪರಭಾಷಾ ನಟರ ಈ ಮಾಲಿಕೆ ಹಲವು ಸಂಚಿಕೆಗಳ ಮಾಲಿಕೆ ಮುಕ್ತಾಯ ಸರ್. ಮುಂದೆ ಒಂದಿನ ಬಾಲಿವುಡ್ ಬಗ್ಗೆ ಮಾಡೋಣ ಸರ್. ಖಂಡಿತ.